ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ ಮೂರು ಊಟದ ಆಟ ಇದೊಂದು ಪದ್ಯ ಈ ಪದ್ಯವನ್ನು ಬರೆದಿರತಕ್ಕಂತಹ ಕವಿಯ ಹೆಸರು ಜಿಪಿ ರಾಜರತ್ನಂ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಭ್ಯಾಸದ ಮುಂದಿನ ಭಾಗ ಆ ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಾಸಪದ ಎರಡು ಹರಡು ಆರು ಸಾರು ಎಂಟು ದಂಟು ಹತ್ತು ಎತ್ತು ಅಭ್ಯಾಸದ ಮುಂದಿನ ಭಾಗ ಈ ಪದ್ಯದ ಸಾಲುಗಳನ್ನು ಕೆಳಗಡೆ ನೀಡಿದೆ ಈ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಒಂದು ಎರಡು ಡ್ಯಾಶ್ ಹರಡು ಬಾಳೆಲೆ ಹರಡು ಮುಂದಿನ ಪ್ರಶ್ನೆ ಮೂರು ನಾಲ್ಕು ಡ್ಯಾಶ್ ಹಾಕು ಅನ್ನ ಹಾಕು ಮೂರನೇ ಪ್ರಶ್ನೆ ಐದು ಆರು ಡ್ಯಾಶ್ ಸಾರು ಬೇಳೆ ಸಾರು ನಾಲ್ಕನೆಯ ಪ್ರಶ್ನೆ ಏಳು ಎಂಟು ಡ್ಯಾಶ್ ದಂಟು ಪಲ್ಯಕ್ಕೆ ದಂಟು ಕೊನೆಯ ಪ್ರಶ್ನೆ ಒಂಬತ್ತು ಹತ್ತು ಡ್ಯಾಶ್ ಮುದಿರೆತ್ತು ಎಲೆ ಮುದಿರೆತ್ತು ಅಭ್ಯಾಸದ ಮುಂದಿನ ಭಾಗ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಮೊದಲನೆಯ ಪ್ರಶ್ನೆ ಈ ಹಣ್ಣಿನ ಹೆಸರೇನು ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಉತ್ತರ ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಇಲ್ಲಿ ಎಷ್ಟು ಹಣ್ಣಿದೆ ಇಲ್ಲಿ ಒಂದು ಹಣ್ಣಿದೆ ಇಲ್ಲಿ ಒಂದು ಹಣ್ಣಿದೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬಿನ ಹಣ್ಣು ಉತ್ತರ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬಿನ ಹಣ್ಣು ಇಲ್ಲಿ ಎಷ್ಟು ಹಣ್ಣುಗಳಿವೆ ಇಲ್ಲಿ ಎರಡು ಹಣ್ಣುಗಳಿವೆ ಉತ್ತರ ಇಲ್ಲಿ ಎರಡು ಹಣ್ಣುಗಳಿವೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು ಉತ್ತರ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು ಇಲ್ಲಿ ಎಷ್ಟು ಹಣ್ಣುಗಳಿವೆ ಒಂದು ಎರಡು ಮೂರು ಮೂರು ಬಾಳೆಹಣ್ಣುಗಳಿವೆ ಉತ್ತರ ಇಲ್ಲಿ ಮೂರು ಹಣ್ಣುಗಳಿವೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು ಈ ಚಿತ್ರದಲ್ಲಿರುವ ಕಾಯಿಯ ಹೆಸರು ತೆಂಗಿನಕಾಯಿ ಉತ್ತರ ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನಕಾಯಿ ಇಲ್ಲಿ ಎಷ್ಟು ಕಾಯಿಗಳಿವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ತೆಂಗಿನಕಾಯಿಗಳಿವೆ ಉತ್ತರ ಇಲ್ಲಿ ನಾಲ್ಕು ಕಾಯಿಗಳಿವೆ ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ ಉತ್ತರ ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ ಇಲ್ಲಿ ಎಷ್ಟು ಕಾಯಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಕಾಯಿಗಳಿವೆ ಉತ್ತರ ಇಲ್ಲಿ ಐದು ಕಾಯಿಗಳಿವೆ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು